நாராயண குரு, அம்பேத்கர், குவெம்பு, கையார கிஞ்சன்னரை, ராணி அப்பக்க, பெரியார் இவரிகெல்ல மாடிதந்த அவமானதல்லி ಶಾಸಕ ಹರೀಶ್ ಪೂಂಜಾರ್ ಅವರ ದೊಡ್ಡ ಒಂದು ಪಾತ್ರ ಇದೆ ಅನ್ನೋದನ್ನು ಅವರು ಇಲ್ಲಿ ದೇವಸ್ಥಾನದಲ್ಲಿ ಹೇಳಿದ್ದಾರೆ. ಇದನ್ನು ದೇವಸ್ಥಾನದಲ್ಲಿ ಹೇಳಿದ ಅವರ ಮಾತು ಬಹುಶಃ ಖಂಡಿತ ಸತ್ಯ ಆಗಿರ್ತದೆ. ನಮ್ಮ ಕಾರ್ಯಕ್ರಮಕ್ಕೆ ಅಲ್ಲಿಯ ದೇವಸ್ಥಾನದ ಪ್ರಧಾನರು ಕರೆಯದೇ ಇದ್ದದರಿಂದ ಆ ಕಾರ್ಯಕ್ರಮ ರದ್ದಾಯಿತು. ಆದರೆ ಅವರನ್ನು ಹಠದಲ್ಲಿ ನಮ್ಮ ಶಾಸಕರು ಬರೆಸಿದ್ದಾರೆ ಅನ್ನುವಂಥ ವಿಚಾರ ಇವತ್ತು ರೋಹಿತ್ ಚಕ್ರತೀರ್ಥ ಮಂಗಳೂರಿಗೆ ಬರುವಂಥ ಒಂದು ಕಾರ್ಯಕ್ರಮ ಇತ್ತು ಕೆಲವು ತಿಂಗಳ ಹಿಂದೆ. ಆಗ ಅದಕ್ಕೆ ಮೊದಲು ಪಠ್ಯಪುಸ್ತಕದ ಏನು ಪುನರ್ರಚನೆ ಎಲ್ಲ ಪಠ್ಯಪುಸ್ತಕದ ಬದಲಾವಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಚಕ್ರತೀರ್ಥರವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರವಾಗಿ ಅದು ಪಠ್ಯಪುಸ್ತಕದಿಂದ ತೆಗೆದಂಥದ್ದು, ಹಾಗೆ ಅಂಬೇಡ್ಕರ್ ವಿಚಾರವನ್ನು ಪಠ್ಯಪುಸ್ತಕದಿಂದ ತೆಗೆದಂಥದ್ದು, ಕುವೆಂಪುರವರನ್ನು ಪಠ್ಯಪುಸ್ತಕದಿಂದ ತೆಗೆದಂಥದ್ದು, ಕಯ್ಯಾರ ಕಿಂಜಣ್ಣರೆಯವರ ಬಗ್ಗೆ ಪಠ್ಯಪುಸ್ತಕದ ವಿಚಾರಗಳನ್ನು ತೆಗೆದಂಥದ್ದು, ಹಾಗೂ ರಾಣಿ ಅಬ್ಬಕ್ಕ ಪೆರಿಯಾರ್ರಂಥವರ ಹಿರಿಯ ಮಹಾನ್ ನಾಯಕರುಗಳ ಪಠ್ಯಪುಸ್ತಕದಲ್ಲಿ ಏನೆಲ್ಲ ಇತ್ತ ಅದನ್ನೆಲ್ಲ ಬದಲಾವಣೆ ಮಾಡಿದಂಥ ಕೀರ್ತಿ ಈ ಚಕ್ರತೀರ್ಥನಿಗೆ ಸಲ್ತದೆ. ಅವನು ಮಂಗಳೂರಿಗೆ ಬರುವಂಥ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ನಾವೆಲ್ಲ ಬಹಿಷ್ಕಾರವನ್ನು ಹಾಕಿದಂಥ ಸಂದರ್ಭ ಅದು ಕಾರ್ಯಕ್ರಮ ರದ್ದಾಯಿತು. ಈಗ ಬೆಳ್ತಂಗಡಿ ತಾಲೂಕಿನ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಚಕ್ರತೀರ್ಥ ಬರ್ತಾನೆ ಅನ್ನುವಂಥದ್ದು ಮುದ್ರಿಕೆ ಆದ್ದರಿಂದ ಜನರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ಮಹಾನೀಯರುಗಳಿಗೆ ಅವಮಾನ ಮಾಡಿದಂಥ ಚಕ್ರತೀರ್ಥ ಅಲ್ಲಿ ಬರಬಾರ್ದು, ಪಠ್ಯಪುಸ್ತಕಕ್ಕೆ ಮತ್ತು ದೇಶಕ್ಕೆ ಅವಮಾನ ಮಾಡಿದ್ದಾನೆ. ಹೆಚ್ಚು ಮಾತ್ರ ನಾಡಗೀತೆಯನ್ನೇ ತಿರುಚಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದವನು. ಇಂಥ ಒಬ್ಬ ದೇಶದ್ರೋಹಿ ನಮ್ಮ ಕ್ಷೇತ್ರಕ್ಕೆ ಬರಬಾರ್ದು ಅನ್ನುವಂಥದ್ದನ್ನು ಜನರು ಇದರಲ್ಲಿ ಮೀಡಿಯಾಗಳಲ್ಲಿ ಹೇಳಿದ್ರಿಂದ ಆ ಕಾರ್ಯಕ್ರಮಕ್ಕೆ ಅಲ್ಲಿಯ ದೇವಸ್ಥಾನದ ಪ್ರಧಾನರು ಕರೆಯದೇ ಇದ್ದದರಿಂದ ಆ ಕಾರ್ಯಕ್ರಮ ರದ್ದಾಯಿತು. ಆದರೆ ಅವರನ್ನು ಹಠದಲ್ಲಿ ನಮ್ಮ ಶಾಸಕರು ಬರೆಸಿದ್ದಾರೆ ಅನ್ನುವಂಥ ವಿಚಾರ ಇವತ್ತು ಚಕ್ರತೀರ್ಥರವರ ಅವರ ಹೇಳಿಕೆಯಿಂದ ನಮಗೆ ಗೊತ್ತಾಗ್ತದೆ. ಅವರು ಏನು ಹೇಳಿದ್ದಾರೆ ಅಂತೇಳಿದರೆ, ಈ ನಾನು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರ ಒಂದು ದರ್ಶನ ಮಾಡುವುದು ನನ್ನ ಅಭಿಲಾಷೆ ಆಗಿದ್ದರೂ ನಾನು ಹೆಚ್ಚು ಬಂದದ್ದು ಯಾಕೆ ಅಂತೇಳಿದರೆ, ಈ ಪಠ್ಯಪುಸ್ತಕದ ಪರಿಷ್ಕರಣೆಯ ಸಂದರ್ಭ ಇಲ್ಲಿನ ಶಾಸಕರಾದ ಹರೀಶ್ ಪೂಂಜಾರ್ ಅವರು ನನ್ನ ಜೊತೆ ಸಂಪೂರ್ಣ ಒಂದು ಸಹಕಾರವನ್ನು ಕೊಟ್ಟು ನನ್ನ ಜೊತೆಗೆ ನಿಂತಿದ್ದರು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗ್ತದೆ ಏನಂತೇಳಿದರೆ, ಈ ಎಲ್ಲ ನಾರಾಯಣ ಗುರು, ಅಂಬೇಡ್ಕರ್, ಕುವೆಂಪು, ಕಯ್ಯಾರ ಕಿಂಜಣ್ಣರೈ, ರಾಣಿ ಅಬ್ಬಕ್ಕ, ಪೆರಿಯಾರ್ ಇವರಿಗೆಲ್ಲ ಮಾಡಿದಂಥ ಅವಮಾನದಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರ ದೊಡ್ಡ ಒಂದು ಪಾತ್ರ ಇದೆ ಅನ್ನೋದನ್ನು ಅವರು ಇಲ್ಲಿ ದೇವಸ್ಥಾನದಲ್ಲಿ ಹೇಳಿದ್ದಾರೆ. ಇದನ್ನು ದೇವಸ್ಥಾನದಲ್ಲಿ ಹೇಳಿದ ಅವರ ಮಾತು ಬಹುಶಃ ಖಂಡಿತ ಸತ್ಯ ಆಗಿರ್ತದೆ. ನಮ್ಮ ಚಕ್ರತೀರ್ಥರವರ ಅವರ ಹೇಳಿಕೆಯಿಂದ ನಮಗೆ ಗೊತ್ತಾಗ್ತದೆ. ಅವರು ಏನು ಹೇಳಿದ್ದಾರೆ ಅಂತೇಳಿದರೆ, ಈ ನಾನು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರ ಒಂದು ದರ್ಶನ ಮಾಡುವುದು ನನ್ನ ಅಭಿಲಾಷೆ ಆಗಿದ್ದರೂ ನಾನು ಹೆಚ್ಚು ಬಂದದ್ದು ಯಾಕೆ ಅಂತೇಳಿದರೆ, ಈ ಪಠ್ಯಪುಸ್ತಕದ ಪರಿಷ್ಕರಣೆಯ ಸಂದರ್ಭ ಇಲ್ಲಿನ ಶಾಸಕರಾದ ಹರೀಶ್ ಪೂಂಜಾರ್ ಅವರು ನನ್ನ ಜೊತೆ ಸಂಪೂರ್ಣ ಒಂದು ಸಹಕಾರವನ್ನು ಕೊಟ್ಟು ನನ್ನ ಜೊತೆಗೆ ನಿಂತಿದ್ದರು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗ್ತದೆ ಏನಂತೇಳಿದರೆ, ಈ ಎಲ್ಲ ನಾರಾಯಣ ಗುರು, ಅಂಬೇಡ್ಕರ್, ಕುವೆಂಪು, ಕಯ್ಯಾರ ಕಿಂಜಣ್ಣರೈ, ರಾಣಿ ಅಬ್ಬಕ್ಕ, ಪೆರಿಯಾರ್ ಇವರಿಗೆಲ್ಲ ಮಾಡಿದಂಥ ಅವಮಾನದಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರ ದೊಡ್ಡ ಶಾಸಕರು ಇದು ಮಾಡಿದಂಥ ದ್ರೋಹ. ಹಠದಲ್ಲಿ ಚಕ್ರತೀರ್ಥರನ್ನು ಮತ್ತೆ ಅಲ್ಲಿ ಆ ಕ್ಷೇತ್ರಕ್ಕೆ ಕರೆತಂದು ಇಡೀ ಬೆಳ್ತಂಗಡಿ ತಾಲೂಕಿನ ಮಾತ್ರ ಅಲ್ಲ, ಈ ರಾಜ್ಯದ ಜನತೆಗೆ ಅವರು ಅವಮಾನ ಮಾಡಿದ್ದಾರೆ. ಇದಕ್ಕೆ ಅವರು ಜನತೆ ಕ್ಷಮೆಯನ್ನು ಯಾಚಿಸಬೇಕು. ಅವರು ಮುಂದಿನ ದಿನಗಳಲ್ಲಿ ಇದರ ಫಲವನ್ನು ಉಣ್ತಾರೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.